प्रीति इंदा प्रीति इंदा नीना रेडी ना फ्रेंड नॉन रेडी अच्छे नान रेडी ಅದೆಲ್ಲ ನಮ್ಮ ಸೀಕ್ರೆಟ್ ಹಾಗೆಲ್ಲ ಹೇಳೋ ಆಗಿಲ್ಲ ಅಯ್ಯೋ ಹಾಗೆ ಸುಮ್ಮನೆ ಕೇಳ್ದೆ ಕಣೆ ನೀವೆಲ್ಲಾದರೂ ಹೋಗಿ ನನಗೇನು ನೀವು ರೆಡಿ ಆಗಿರೋದನ್ನ ನೋಡಿದ್ರೆ ದೇವಸ್ಥಾನಕ್ಕೆ ಹೋಗ್ತಿದಿರೇನೋ ಅಂತಕೊಂಡಿದ್ದೆ ನಿಮಗೆ ನಾವು ಹೊಸಬ್ರು ತರ ಕಾಣಿಸ್ತಿದೀವ ನಾವು ಯಾವಾಗಲೂ ಹೀಗೆ ತಾನೆ ರೆಡಿ ಆಗೋದು ಅದ್ಯಾಕೆ ಹಾಗೆ ಸಿಡುತ್ತೀಯ ನೀಲ ಈಗಲಾದರೂ ನಿಮಗೆ ದೇವರ ನೆನಪು ಬಂತಲ್ಲ ದೇವರ ನೆನಪಿರೋದಕ್ಕೆ ತಾನೆ ದಿನಾಲೂ ನಾವು ಮನೆಯಲ್ಲಿ ಪೂಜೆ ಮಾಡೋದು ನಾವು ನಂಬಿದ್ದೇವರು ಯಾವತ್ತಾದರೂ ನಮ್ಮನ್ನ ಕೈ ಬಿಟ್ಟಿದ್ದೀಯಾ ನಮ್ಮ ಅಮ್ಮೈ ಸುತ್ತ ಕಳ್ಳರು ಸುಳ್ಳರು ಮೋಸಕಾರರು ಆಗಾಗ ತಿರುಗಾಡ್ತಾ ಇರ್ತಾರೆ ಅವರಿಂದ ಅಮ್ಮೈಗೆ ಯಾವತ್ತೂ ತೊಂದರೆ ಬರಬಾರದು ಅಂತ ದೇವಸ್ಥಾನದಲ್ಲಿ ಹರಕೆ ಹೊತ್ತುಕೊಂಡಿದ್ವಿ ಈಗ ನೋಡು ಸಮಸ್ಯೆ ಎಷ್ಟು ಸುಲಭವಾಗಿ ಮುಗಿತು ಸಮಸ್ಯೆ ಎಲ್ಲಿ ಮುಗಿದಿದೆ ನೀಲ ರಾಮ್ 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 ಈಗಷ್ಟೇ ಶುರುವಾಗೋ ಹಾಗಿದೆ ದೇವಸ್ಥಾನಕ್ಕೆ ಯಾಕೆ ಹೋಗೋದು ಫ್ರೆಂಡ್ ಅಲ್ಲಿ ನಂಗ ಆಟ ಆಡೋಕೆ ಯಾರಿದ್ದಾರೆ ನಿಮಗೆ ಗೊತ್ತಾ ದೇವಸ್ಥಾನಕ್ಕೆ ಹೋಗೋದು ಆಟ ಆಡಕ್ಕಲ್ಲ ಅಮ್ಮಾಯ್ ನಮಗೆ ಕಷ್ಟ ಆದಾಗ ನೋವಾದಾಗ ಆ ದೇವರ ಹತ್ರ ಸರಿಪಡಿಸು ಅಂತ ಬೇಡ್ಕೊಳ್ಳೋಕೆ ಹೋಗ್ತೀವಿ ಅದೇ ಕಷ್ಟ ನೋವು ಕಡಿಮೆ ಆದಾಗ ದೇವರಿಗೆ ಥ್ಯಾಂಕ್ಸ್ ಹೇಳೋಕೆ ದೇವಸ್ಥಾನಕ್ಕೆ ಹೋಗ್ತೀವಿ ಅಂದ್ರೆ ದೇವರಿಗೆ ಥ್ಯಾಂಕ್ಸ್ ಹೇಳೋದಾ ಅಮ್ಮಾಯ್ ನೀವೇನಾದರೂ ಬೇಕು ಅಂತ ಪಚ್ಚತ್ರ ಕೇಳಿದಾಗ ಅವಳು ಅದನ್ನ ನಿಮಗೆ ತಂದು ಕೊಡಲ್ವಾ ಆಗ ನೀವು ಥ್ಯಾಂಕ್ಸ್ ಫ್ರೆಂಡ್ ಅಂತ ಹೇಳ್ತಿರಾ ತಾನೆ ಹೌದು ಹೇಳ್ತೀನಿ ಹಾಗೆ ದೇವರಿಗೂ ಅಷ್ಟೇ ಥ್ಯಾಂಕ್ಸ್ ಅಂತ ಹೇಳಬೇಕು ಈಗೂ ಇರುತ್ತಾ ಹಾಗಾದ್ರೆ ದೇವರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ನೀವು ಥ್ಯಾಂಕ್ಸ್ ಹೇಳ್ತೀರಾ ಯಾಕೆ ಇಲ್ಲ ನೋಡು ನನಗೆ ಹೊಸ ಫ್ರೆಂಡ್ ಸಿಕ್ಕಿದಳಲ್ಲ ಅದು ರಾಮ 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 ಈ ಫ್ರೆಂಡ್ ನಿದ್ದೆ ಮಾಡಿದಾಗ ನಾನು ಚಾಕು ತಗೊಂಡು ಹೋಗಿ ಕಿತ್ತು ಬಿಡ್ತೀನಿ ಆಗಿಲ್ಲ ಅಂದ್ರೆ ನನಗೆ ಹಾಗೆ ಮಾಡಕ್ಕಾಗತ್ತ ಅಮ್ಮಾಯಿ ತಮಾಷೆಗೆ ಹೇಳಿದ್ರು ಅಷ್ಟೇ ಫ್ರೆಂಡ್ ಯಾವಾಗಲೂ ಇನ್ನೊಂದು ಫ್ರೆಂಡಿಗೆ ತೊಂದರೆ ಕೊಡಲ್ಲ ಅಲ್ವಾ ಅಮ್ಮಾಯಿ ಮಾತಾಡ್ತಾ ಇದ್ರೆ ಲೇಟ್ ಆಗುತ್ತೆ ಅದು ನಿಮ್ಮ ಜೊತೆ ನಾನು ಬರಲ್ಲ ಬಾಗುಲಬಿ ಅದಕ್ಕೇನಂತೆ ನಿನ್ನ ಮನಸಿಗೂ ಸಮಾಧಾನ ಆಗುತ್ತೆ ಸಮಾಧಾನ ಮಾತ್ರ ಅಲ್ಲ ನಾನು ದೇವರತ್ರ ಬೇಡ್ಕೊಂಡಿದ್ದೀನಿ ಹರಕೆ ಕಟ್ಟಿಕೊಂಡಿದ್ದೀನಿ ನನ್ನೋರು ನನ್ನನ್ನ ಮರೆತ್ರು ಅಂತ ನೊಂದ್ಕೊಂಡು ಬದುಕುವಾಗ ತೇಜು ಎದುರಾದ್ರು ಮನಸ್ಸಿಗೆ ಖುಷಿ ಆಯ್ತು ಆಮೇಲೆ ಅಮ್ಮನ ನೋಡಿದೆ ಬದುಕು ಮುಗ್ದೇ ಹೋಯ್ತು ಅಂತ ಅಂದ್ಕೊಂಡವಳಿಗೆ ಹೊಸ ಜೀವನ ಶುರುವಾದ ಖುಷಿ
ಆವಾಗ್ಲೇ ದೇವ್ರ ಹತ್ರ ಬೇಡ್ಕೊಂಡೆ, ನನ್ ಕೂಗು ಆ ದೇವ್ರಿಗೆ ಕೇಳಿಸ್ತೇನೋ. ಇಲ್ಲಿ ತನಕ ಕರ್ಕೊಂಡ್ ಬಂದ, ನನ್ ಮನೆಗೆ ನಾನ್ ಬಂದ್ಬಿಟ್ಟೆ ಅನ್ನೋ ಸಂಭ್ರಮ ನಂಗಾಯ್ತು. ಇದೆಲ್ಲ ಸಾಧ್ಯ ಆಗೋ ಕಾರಣ ಈ ದೇವ್ರು. ಈ ದೇವ್ರನ್ನ ತೋರಿಸ್ಕೊಟ್ಟ ನನ್ನ ಆ ದೇವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ಬೇಕು. ನಿಮ್ ಜೊತೆ ನನ್ನನ್ನು ಕರ್ಕೊಂಡು ಹೋಗಿ ಪ್ಲೀಸ್. ಇವರೆಲ್ಲ ಸೀರೆ ಉಟ್ಕೊಂಡಿದ್ದಾರೆ, ನೀನು ಉಟ್ಕೋತೀಯಾ? ನನ್ನ ಹತ್ರ ಯಾವ ಸೀರೆನೂ ಇಲ್ಲ ಅಮ್ಮಾಯಿ. ನೀನು ಹತ್ರ ತುಂಬಾ ಸೀರೆ ಇದೆ, ಅದನ್ನ ಉಟ್ಕೊಂಡು ದೇವಸ್ಥಾನಕ್ಕೆ ಬರ್ತೀಯ? ಇಲ್ಲಪ್ಪ, ನನ್ನ ಹತ್ರ ಒಳ್ಳೆ ಸೀರೆಗಳೇ ಇಲ್ಲ. ಇರೋದು ಒಂದಷ್ಟು ಸೀರೆ, ಅದಿನ್ನು ವಾಶ್ ಆಗ್ಬೇಕು. ಹೌದಾ? ಹಾಗಾದ್ರೆ ಅವಳು ಸೀರೆ ಉಟ್ಕೋ. ಅಯ್ಯಯ್ಯೋ, ನನ್ ಸೀರೆಗಳ? ನನ್ ಸೀರೆಗಳನ್ನ ಉಟ್ಕೊಳಕ್ ನಾನು ಯಾರಿಗೂ ಕೊಡಲ್ಲಪ್ಪ. ಎಷ್ಟು ಜೋಪಾನವಾಗಿ ಎತ್ತಿರ್ತೀನಿ ಗೊತ್ತಾ? ನನ್ನ ಹತ್ರ ಇದೆ, ನಾನ್ ಕೊಡ್ತೀನಿ ಬಾ ಗುಲಾಬಿ. ಬೇಗ ರೆಡಿಯಾಗು. ನೋಡಿದ್ಯಾ, ನನ್ನ ಫ್ರೆಂಡ್ ಎಷ್ಟು ಒಳ್ಳೆಯವಳು, ಏನ್ ಕೇಳಿದ್ರು ಇಲ್ಲ ಅನ್ನಲ್ಲ. ಅದಕ್ಕೆ ನಂಗೆ ಇವಳನ್ ಕೊಂಡ್ರೆ ತುಂಬಾ ಇಷ್ಟ. ಏನ್ ಕೇಳಿದ್ರು ತಕ್ಷಣ ಕೊಟ್ಬಿಡದೆ. ನಾಳೆ ನಿನ್ ಗಂಡನ್ ಕೊಡು ಅಂದ್ರು ಅವನು ಕೊಟ್ಬಿಡ್ತಾಳೆ. ಈ ಪಚ್ಚದ್ ಯಾಕೋ ಅತಿ ಆಯ್ತು. ನೀಲು, ಈಗ್ಲೂ ಯೋಚನೆನಾ? ಬಾ ಗುಲಾಬಿಗೆ ಸೀರೆ ಸೆಲೆಕ್ಟ್ ಮಾಡು. ಬಾ ಗುಲಾಬಿ. ಅಮ್ಮ, ನಾನು ಅಲ್ಲಿ ಹೋಗ್ತೀನಿ, ನೀವ್ ಇಲ್ಲೇ ಇರಿ, ಅವ್ರು ಬರ್ತಾರೆ. ಜಾಸ್ತಿ ಸ್ಟೈಲ್ ಮಾಡ್ಬೇಡ ಪಚ್ಚೆ, ಮನೇಲಿರೋ ಗಂಡಸ್ರು ಕಣ್ಬೀಳುತ್ತೆ. ಹುಷಾರು, ಸುಮ್ನಿರು ನೀಲು. ದೇವಸ್ಥಾನಕ್ಕೆ ಹೋಗೋ ಟೈಮಲ್ಲಿ ಇದೆಲ್ಲ ಬೇಕಾ? ಬಾ ಗುಲಾಬಿ. ಪ್ರೀತಿಯಿಂದ ಪ್ರೀತಿಯಿಂದ. ಒಂದ್ ನಿಮಿಷ, ಸೀರೆ ಏನೋ ಉಟ್ಕೊಂಡಾಯ್ತು, ಆದ್ರೆ ಏನೋ ಖಾಲಿ ಖಾಲಿ ಅನ್ನಿಸ್ತಿಲ್ವಾ ಫ್ರೆಂಡ್? ಫ್ರೆಂಡ್, ಇವಳಿಗೂ ಅಲಂಕಾರ ಮಾಡೋ. ಈಗ್ಲೇ ಶೃಂಗಾರ ಜಾಸ್ತಿ ಇದೆ. ನಾವು ಮದ್ವೆಗೇನ್ ಹೋಗ್ತಿಲ್ಲ, ಹೋಗ್ತಿರೋದು ದೇವಸ್ಥಾನಕ್ಕೆ. ಇಷ್ಟೇ ಸಾಕು, ಈಗಾಗ್ಲೇ ಲೇಟ್ ಆಗ್ತಿದೆ, ನಡೀರಿ ಹೋಗೋಣ. ಇಲ್ಲ ನೀಲು, ಅಮ್ಮ ಹೇಳಿದ್ದು ಸರಿ ಇದೆ. ಒಂದ್ ನಿಮಿಷ ಬಂದೆ.
ಈಗ ಸರಿ ಆಯ್ತು. ಸಾಕು, ಬನ್ನಿ ಹೋಗೋಣ. ನಂಗೆ ಊರ್ ಸುತ್ತೋದು ಅಂದ್ರೆ ತುಂಬಾ ಖುಷಿ. ಅದರಲ್ಲೂ ಈ ಫ್ರೆಂಡ್ ಜೊತೆ ಹೊರಗಡೆ ಹೋದಾಗ ತಿನ್ನೋಕೆ ತುಂಬಾ ಕೊಡಿಸ್ತಾಳೆ. ಇವಳು ನನ್ನ ಮುದ್ದು ಫ್ರೆಂಡ್, ಅದಕ್ಕೆ ಇವಳನ್ನ ಕಂಡ್ರೆ ನಂಗೆ ತುಂಬಾ ಇಷ್ಟ. ಅಲ್ವಾ ಫ್ರೆಂಡ್? ಫ್ರೆಂಡ್ ಹೊರಡ ಅಣ್ಣ ಬಾ. ನಾವು ಕಾರಲ್ಲಿ ಹೋಗೋಣವಾ? ಕಾಲು ಏನಾಯ್ತು ಫ್ರೆಂಡ್? ಕೆಲವ್ರು ನಮ್ಮ ಮನೆ ಕಾಲಿಡ್ತಿದ್ದಾಗೆ ಅದೇನೇನೋ ಆಗ್ತಿದೆ. ಸರಿಯಾಗಿದ್ದ ಗಂಡ್ಸು ಗುಟ್ಗುಟ್ಟಾಗಿ ಮಾತಾಡೋದು, ನಡೀತಿದ್ದವರು ಎಡವಿ ಬೀಳೋದು, ಆಫೀಸ್ಗೆ ಹೋಗೋರು ತೋಟದಲ್ಲಿ ಕಾಣಿಸೋದು, ಅಬ್ಬಾಬಾ ಅದೇನೇನ್ ಬದಲಾವಣೆಗಳು. ಇನ್ನೆಷ್ಟು ದಿನನೋ? ಏನಾಯ್ತು ಫ್ರೆಂಡ್? ಕೆಲವ್ರು ನಮ್ಮ ಮನೆ ಕಾಲಿಡ್ತಿದ್ದಾಗೆ ಅದೇನೇನೋ ಆಗ್ತಿದೆ. ಸರಿಯಾಗಿದ್ದ ಗಂಡ್ಸು ಗುಟ್ಗುಟ್ಟಾಗಿ ಮಾತಾಡೋದು, ನಡೀತಿದ್ದವರು ಎಡವಿ ಬೀಳೋದು, ಆಫೀಸ್ಗೆ ಹೋಗೋರು ತೋಟದಲ್ಲಿ ಕಾಣಿಸೋದು, ಅಬ್ಬಾಬಾ ಅದೇನೇನ್ ಬದಲಾವಣೆಗಳು. ಇನ್ನೆಷ್ಟು ದಿನನೋ? ಆಡು ಆಡು, ಅದೆಷ್ಟು ಆಡ್ತೀಯೋ ಆಡು. ಇವತ್ತಲ್ಲ ನಾಳೆ ನಾನು ಈ ಮನೆ ಹಿರಿ ಸೊಸೆಯಾಗಿ ಬಂದೇ ಬರ್ತೀನಿ. ಅದು ನಾನೇನು ಅಂತ ನಿಂಗೆ ತೋರಿಸ್ತೀನಿ. ನೀಲು, ನನ್ನ ಬಗ್ಗೆ ಏನೋ ಯೋಚನೆ ಮಾಡ್ತಿರೋ ಹಾಗಿದೆ. ನಿನ್ನ ಬಗ್ಗೆನಾ? ನಿನ್ನ ಬಗ್ಗೆ ನಾನು ಯಾಕೆ ಯೋಚನೆ ಮಾಡಲಿ ಹೇಳು? ಹೀಗೆ ಮಾತಾಡ್ತಾ ಇರ್ತಿರೋ, ಇಲ್ಲ ದೇವಸ್ಥಾನಕ್ಕೆ ಹೋಗೋ ಕಾರ್ಯಕ್ರಮ ಇದೆಯಾ? ನೀವು ಯಾರು ಬರೆದಿದ್ರು ಪರವಾಗಿಲ್ಲ, ನಾನು ನನ್ನ ಫ್ರೆಂಡು ಇಬ್ಬರೇ ದೇವಸ್ಥಾನಕ್ಕೆ ಹೋಗ್ತೀವಿ. ಬಾ ಫ್ರೆಂಡ್. ದೇವಸ್ಥಾನಕ್ಕೆ ಹೋಗೋದ್ರಿಂದ ಏನು ಪ್ರಯೋಜನ ಇಲ್ಲ. ಅರ್ಚಕರು ಊರಲ್ಲಿಲ್ವಂತೆ, ದೇವಸ್ಥಾನ ಬಾಗಿಲಾಕಿ. ನಾನು ಹೇಳಿಲ್ವಾ ಕೆಲವ್ರು ನಮ್ಮ ಮನೆಗೆ ಕಾಲಿಡ್ತಿದ್ದಾಗೆ ಅದೇನೇನೋ ಆಗ್ತಿದೆ ಅಂತ, ಅದರಲ್ಲಿ ಇದು ಒಂದು. ಬನ್ನಿ ಮನೇಲಿ ದೇವ್ರಿಗೆ ನಮಸ್ಕಾರ ಮಾಡೋಣ, ಎಲ್ಲ ಕೈಕಾಲು ತೊಳ್ಕೊಂಡು ಬನ್ನಿ ಬನ್ನಿ. ಬಾ ಫ್ರೆಂಡ್, ನಾವು ಹೋಗೋಣ. ಅಮ್ಮ ದೇವಸ್ಥಾನ ಬಾಗಿಲಾಕಿದೆಯಂತೆ. ಹೋಗ್ಲಿ, ಐಸ್ ಕ್ರೀಮ್ ಕೊಡಿಸ್ತೀಯ? ಮೊದಲು ಮನೆ ದೇವರಿಗೆ ನಮಸ್ಕಾರ ಮಾಡೋಣ, ಆಮೇಲೆ ಐಸ್ ಕ್ರೀಮ್ ಕೊಡಿಸ್ತೀನಿ. ಬಾ ಫ್ರೆಂಡ್. ಜಾಗ ಬಿಡ.
ದೇವ್ರೆ, ಕಡೆಗೂ ನನ್ನ ಅಮ್ಮನ ನಂಗೆ ತೋರಿಸ್ಬಿಟ್ಟೆ. ಅವನ ಜೊತೆ ಲೈಫ್ ಲಾಂಗ್ ಹೆಜ್ಜೆ ಹಾಕು, ಸೌಭಾಗ್ಯ ನಂಗೆ ಕೊಡಪ್ಪ. ಗುಲಾಬಿ ಯಾರ ಹೆಜ್ಜೆ ಮೇಲೆ ಹೆಜ್ಜೆ ಹಾಕ್ತಿದ್ದಾಳೆ? ತೇಜು ಹೆಜ್ಜೆ ಮೇಲೆ ಹೆಜ್ಜೆ ಹಾಕ್ತಿಲ್ಲ ತಾನೆ? ಪ್ರೀತಿಯಿಂದ ಪ್ರೀತಿಯಿಂದ ಯಾರ ಹೆಜ್ಜೆ ಮೇಲೆ ಹೆಜ್ಜೆ ಹಾಕ್ತಿದ್ಯಾ ಗುಲಾಬಿ? ಮನೇಲಿ ಎಲ್ಲರೂ ಕಾಲು ತೊಳ್ಕೊಂಡು ಹೋಗಿದ್ದಾರೆ, ಯಾರ ಹೆಜ್ಜೆ ಅಂತ ನಾನು ಹೇಗೆ ಹೇಳಿನಿಲ್ಲ? ಬಂದು ಒಂದೇ ದಿನಕ್ಕೆ ಬುದ್ಧಿವಂತಿಕೆ ಕಲ್ತ್ಕೊಂಡ್ಬಿಟ್ಟೆ. ಬುದ್ಧಿವಂತಿಕೆ ಒಂದೇ ದಿನಕ್ಕೆ ಬರಲ್ಲ ನೀಲ. ಒಂದೇ ದಿನಕ್ಕೆ ಬರೋದು ಬುದ್ಧಿವಂತಿಕೆ ಅಲ್ಲ, ಸ್ವಾಭಿಮಾನ. ನೀಲು ಅಲ್ಲೋಡು. ಅಮ್ಮಯ್ಯನ ಹೇಗೆ ಮಗು ಥರ ಫಾಲೋ ಮಾಡ್ತಿದ್ದಾನೆ, ನೀನು ನನ್ನ ಹಾಗೆ ಫಾಲೋ ಮಾಡಿದ್ರೆ. ಪ್ರತಿದಿನ ನೀವು ಗುಲಾಬಿ ಕೊಡ್ತಿದ್ರಿ, ಆಗ ನಾನು ಹೂ ಅಂತಿದ್ದೆ, ಈಗ ನಾನು ಬೇಡ ಅಂತೀನಿ. ಏನ್ ಮಾಡ್ತೀರಾ? ಬೇರೆ ಸಮಯದಲ್ಲಿ ಕ್ವಶನ್ ಕೇಳಿದ್ರೆ ಸರಿಯಾದ ಉತ್ತರ ಕೊಡ್ತಿದ್ದೆ. ಉತ್ತರ ಕೊಟ್ಟ ತಕ್ಷಣ ನಿಮ್ ಬಂಡವಾಳ ಅರ್ಥ ಆಗ್ಬಿಡತ್ತಲ್ವಾ? ಅದಕ್ಕೆ ನೀವು ಉತ್ತರ ಕೊಡದೆ ಇರೋದೇ ಒಳ್ಳೇದು. ಪೂಜೆಗೆ ಬಗ್ಗೆ ಗುಲಾಬಿ. ಪೂಜೆ ಆಗಿಯೇ ಹೋಯ್ತಾ? ದೇವ್ರ ಮೇಲೆ ಭಾರಿ ಭಕ್ತಿ ಬಂದ್ಬಿಟ್ಟಿದೆ ತೇಜು. ಅಮ್ಮ ಮನೆಗೆ ವಾಪಸ್ ಬಂದ್ಮೇಲೆ ದೇವ್ರ ಮೇಲೆ ಇರೋ ನಂಬಿಕೆ ಇನ್ನೂ ಜಾಸ್ತಿ ಆಗೋಯ್ತು. ನೂರು ಕೊಡ ತಣ್ಣೀರು, ರಸ್ತೆ ಉದ್ದಕ್ಕೂ ಹೆಜ್ಜೆ ನಮಸ್ಕಾರ, ದೇವಸ್ಥಾನ ಪೂರ್ತಿ ಉರುಳು ಸೇವೆ ಮಾಡಿದ್ರೆ ಇನ್ನೇನಾಗುತ್ತೆ? ಪಚ್ಚೆ ಕಾಟಕ್ಕೆ ಹೆದರ್ಕೊಂಡು ದೇವ್ರು ಅಮ್ಮನ ಮನೆಗೆ ವಾಪಸ್ ಕಳಿಸ್ಬಿಟ್ಟ. ನನ್ನ ಫ್ರೆಂಡ್ ನಂಗೋಸ್ಕರ ಅಷ್ಟೊಂದು ಕಷ್ಟ ಪಟ್ಲ. ನೀವು ಬರೋವರೆಗೂ ಊಟನೂ ಮಾಡಲಿಲ್ಲ, ನೀರು ಕುಡಿಲಿಲ್ಲ. ಪಾಪ, ನಿಮ್ಗೆ ಹೊಟ್ಟೆ ಹಸಿಲಿಲ್ವಾ ಫ್ರೆಂಡ್? ಇಲ್ಲ ಅಮ್ಮ, ಹೊಟ್ಟೆ ಹಸು ಬಾಯರ್ಕೆ ನಂಗೆ ಅವೆಲ್ಲ ಗೊತ್ತಾಗ್ಲೇ ಇಲ್ಲ. ಪ್ರತಿ ಕ್ಷಣ ನಿಮ್ ಸುತ್ತ ಕೆಟ್ಟ ಜನ ಇಲ್ಲೇ ಇರ್ಲಿ ಅಂತ, ನಿಮಗೆ ಯಾರು ತೊಂದರೆ ಕೊಡದೆ ಇರ್ಲಿ ಅಂತ ಬೇಡ್ಕೊತಾನೆ ಇದ್ದೆ. ಹಾ, ಅದಕ್ಕೆ ಇವಳು ಚಾಕು ಹಿಡ್ಕೊಂಡು ಬಂದವಳು ಸುಮ್ಮನೆ ಆಗ್ಬಿಟ್ಲು. ಪ್ರೀತಿಯಿಂದ ಪ್ರೀತಿಯಿಂದ.